ನಮಸ್ಕಾರ, ಪ್ರೈಸ್ ದ ಲಾರ್ಡ್. ನನ್ನ ಪ್ರೀತಿಯ ಸಹೋದರಿಯೇ, ನನ್ನ ಪ್ರೀತಿಯ ಸಹೋದರ, ಪ್ರತಿದಿನ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುತ್ತಿರುವಂಥ ನಾವು ಧನ್ಯರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಆಶೀರ್ವಾದ, ಸಮಾಧಾನವು ನಿಮ್ಮ ನಿಮ್ಮ ಕುಟುಂಬಗಳಿಗೆ ಲಭಿಸಲಿ. ದೇವಜನವೇ, ಈ ದಿನದ ಸಂದೇಶ ಏನೆಂಬುದಾಗಿ ನೀವು ಆಲೋಚಿಸ್ತಾ ಇರ್ಬೋದು. ನಾನು ಯಾವಾಗಲೂ ಕೇಳಿಸಿಕೊಂಡಿದ್ದೀನಿ, ತೂತು ಬಿದ್ದ ಒಲೆ, ಒಡೆದ ಹೃದಯಗಳು ಮತ್ತು ಎರಡು ಮನಸ್ಸುಳ್ಳಂಥ ಕುಟುಂಬಗಳು ಉದ್ಧಾರ ಆಗಿದ್ದು ಇಲ್ಲವೇ ಇಲ್ಲ ಅಂಥೇಳಿ. ಹೌದು, ಒಂದೇ ಮನಸ್ಸಿನಿಂದ ಏನು ಬೇಕಾದರೂ ಸಾಧನೆ ಮಾಡಬಹುದು, ಆದರೆ ಎರಡು ಮನಸ್ಸು ಇರಬಾರ್ದು. ಕುಟುಂಬದಲ್ಲಿ ಏಕಮನಸ್ಸಿರಬೇಕು ಹೊರತು ಎರಡು ಅಭಿಪ್ರಾಯಗಳು, ಮೂರು ಅಭಿಪ್ರಾಯಗಳು, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೋಗಬಾರ್ದು. ಅದಕ್ಕೆ ದೊಡ್ಡವರು ಹೇಳುವ ಮಾತು, ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಇಳಿತು ಅನ್ನೋ ರೀತಿಯಲ್ಲಿದ್ದರೆ ಒಂದೇ ಸರಾಗವಾಗಿ ಕುಟುಂಬ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಮಾತ್ರವಲ್ಲದೆ ನಮ್ಮ ಜೀವಿತಗಳಲ್ಲಿಯೂ ಏಕಮನಸ್ಸು, ಅರ್ಥ ಮಾಡಿಕೊಳ್ಳುವಿಕೆ ಇರಬೇಕೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಗಂಡ ಹೆಂಡತಿಯರು, ತಂದೆ ತಾಯಿ, ಮಕ್ಕಳು, ಸಹೋದರ ಸಹೋದರಿಯರು, ಯಾರೇ ಆಗಿರಬಹುದು, ಏಕಮನಸ್ಸು, ಅರ್ಥ ಮಾಡಿಕೊಳ್ಳುವಿಕೆ, ಕ್ಷಮಿಸುವಿಕೆ, ಪ್ರೀತಿಸುವಿಕೆ ಇದೆಲ್ಲವೂ ಇರಬೇಕು. ಹಾಗಾದರೆ ದೇವರು ನಮ್ಮೊಟ್ಟಿಗೆ ಏನು ಮಾತಾಡ್ತಾರೆ ಎಂಬುದನ್ನು ನಾವು ದೇವರ ವಾಕ್ಯದಿಂದ ನೋಡೋಣ. ನಾವು ಯಾವುದರ ಮೇಲೆ ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡದೆ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ರೋಮಾಪುರದವರಿಗೆ ಬರೆದ ಪತ್ರಿಕೆ 12:16 ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ, ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ಅನೇಕ ಸಾರಿ ನಾವು ಅಂದುಕೊಳ್ಳುವಂಥದ್ದೇನೆಂದರೆ, ನಾನು ಆಲೋಚಿಸಿದ್ದು ಸರಿ, ನಾನು ಮಾಡ್ತಾ ಇರೋದು ಸರಿ, ನಾನು ತೀರ್ಮಾನ ಮಾಡಿದ್ದು ಸರಿ ಅನ್ನುವಂಥ ಭಾವನೆ. ಮತ್ತು ಕೆಲವರು ಏನಂದರೆ, ನಾನು ಕಳೆದ ಸಾರಿ ಸಂದೇಶದಲ್ಲಿ ಹೇಳಿದ್ದೇನೆ, ನಾನು ಏನು ಅಂದುಕೊಳ್ಳುತ್ತೇನೋ ಅದೇ ನಡೀಬೇಕು, ನನ್ನ ಆಸೆಯೇ ನೆರವೇರಬೇಕು, ನಾನು ಹೇಳಿದ್ದೇ ನೆರವೇರಬೇಕು ಎಂಬ ಆಲೋಚನೆ ಇದ್ದರೆ, ಮತ್ತು ಈ ಕುಟುಂಬದಲ್ಲಿ ನಾನೇ ದೊಡ್ಡವನು, ಈ ಗುಂಪಿನಲ್ಲಿ ನಾನೇ ದೊಡ್ಡವನು, ಈ ಸಭೆಯಲ್ಲಿ ನಾನೇ ದೊಡ್ಡವನು, ಈ ಸಮಾಜದಲ್ಲಿ ನಾನೇ ದೊಡ್ಡವನು ಅಂತ ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡುವುದಾದರೆ, ದೇವರು ನಮಗೆ ಇವತ್ತು ಹೇಳ್ತಾ ಇದ್ದಾನೆ, ಹೆಚ್ಚಿಸಿಕೊಳ್ಳುವವನನ್ನು ನಾನು ತಗ್ಗಿಸುತ್ತೇನೆ, ತಗ್ಗಿಸಿಕೊಳ್ಳುವವನನ್ನು ನಾನು ಹೆಚ್ಚಿಸುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾರೆ. ದೇವಜನವೇ, ಕುಟುಂಬವಾಗಲಿ, ಅದು ಒಂದು ವೇಳೆ ನಾವು ಮಾಡುವ ಕೆಲಸದ ಜಾಗದಾಗಲಿ, ಕಂಪನಿಯಾಗಲಿ, ಸಭೆಯಾಗಲಿ, ನಾವಿರುವ ಜಾಗದಲ್ಲಿ ಖಂಡಿತ ಇನ್ನೊಬ್ಬ ವ್ಯಕ್ತಿಗೆ ನಾನು ಮೊದಲು ಅನ್ನುವುದಕ್ಕಿಂತ ತಾವು ಮೊದಲು ಅನ್ನುವಂಥ ಪದ ಇಲ್ಲ, ಆಲೋಚನೆ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಯಾಕೆಂದರೆ ಯಾವಾಗಲೂ ಹೇಳುವುದು ನಾವು ಮೊದಲು, ನಾವು ಮೊದಲು, ನಾವು ಮೊದಲು, ಆದರೆ ನಾವು ಹೇಳಬೇಕು ತಾವು ಮೊದಲು, ನೀವು ಮೊದಲು ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿ ಬರಬೇಕು. ಪೌಲನು ರೋಮಾಪುರದವರ ಸಭೆಗೆ ಬರೆಯುತ್ತಾ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಿಮ್ಮ ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ. ನಿಮ್ಮ ನಿಮ್ಮೊಳಗೆ ಅಂತ ಹೇಳಿದರೆ ಅಲ್ಲಿರುವಂಥವರಿಗೆ ಹೇಳ್ತಾ ಇರುವಂಥ ಮಾತು, ನಿಮ್ಮಲ್ಲಿ ಒಂದೇ ಮನಸ್ಸಿರಲಿ. ಹಾಗಾದರೆ ಒಂದೇ ಮನಸ್ಸು ಬರಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಯಾಕೆಂದರೆ ಒಂದು ಆಲೋಚನೆ ಬಂದಾಗ ಎರಡು ಮೂರು ಅಭಿಪ್ರಾಯಗಳು ಬರಬಹುದು, ಅಭಿಪ್ರಾಯಗಳು ಬರಬಹುದು, ಆಲೋಚನೆಗಳು ಬರಬಹುದು, ತೀರ್ಮಾನಗಳು ಬೇರೆ ಬೇರೆ ಇರಬಾರ್ದು. ನೀನು ಇದನ್ನು ತೊಗೊಳ್ತೀಯ ಅಂದರೆ ನಾನು ಅದನ್ನು ತೊಗೊಳ್ಳಲ್ಲ, ನಾನು ಇದನ್ನೇ ತೊಗೊಳ್ತೀನಿ. ನನಗೆ ಅದಿಷ್ಟ ಅಂದರೆ ಇಲ್ಲ, ನನಗೆ ನಿನಗಿ ಅದಿಷ್ಟ ಆದರೆ ನನಗೆ ಇದೇ ಇಷ್ಟ, ನೀನು ಹಾಗಂದರೆ ನಾನು ಹೀಗೆ, ನೀನು ಇದು ಮಾತಾಡಿದ್ರೆ ನಾನು ಅದು ಅನ್ನುವಂಥ ಭಾವನೆ ಇರಬಾರ್ದು. ಅಭಿಪ್ರಾಯಗಳು ಬರುತ್ತವೆ, ಆಲೋಚನೆಗಳು ಬರುತ್ತವೆ ಕುಟುಂಬಗಳಲ್ಲಿ, ಆದರೆ ತೀರ್ಮಾನಗಳು ಮಾತ್ರ ಒಂದೇ ಆಗಿರಬೇಕು. ಅದಕ್ಕೆ ಪೌಲನು ಹೇಳುವಂಥ ಮಾತು, ನಿಮ್ಮ ನಿಮ್ಮ ಅಲ್ಲಿ ಏನಾಗಿರಬೇಕು? ಏಕ ಮನಸ್ಸು ಇರಬೇಕು, ಒಂದೇ ಮನಸ್ಸು. ಸರಿ, ನೀನು ಹೇಳಿದ್ದು ಆಶೀರ್ವಾದಕರವಾಗಿದ್ದರೆ, ನೀನು ಹೇಳಿದ್ದು ಸರಿಯಾಗಿದ್ದರೆ, ನೀನು ಹೇಳಿದ್ದು ದೇವರಿಗೆ ಮಹಿಮೆ ತರುವುದಾದರೆ, ನಾನು ಅದನ್ನು ಕೇಳಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳುವ ಮನಸ್ಸು ನಮ್ಮಲ್ಲಿ ಬರಬೇಕು. ದೇವಜನವೇ, ನಿಮ್ಮನ್ನು ನನ್ನನ್ನು ಪ್ರೀತಿಸುವ ಕರ್ತರು ಅದನ್ನೇ ಹೇಳುತ್ತಾರೆ, ಮೊದಲು ಬೇರೆಯವ್ರಿಗೆ ಅವಕಾಶ ಕೊಡ್ರಿ. ತಾನು ಅನ್ನುವುದಕ್ಕಿಂತ ತಾವು ಅನ್ನುವಂಥ ಮಾತು ಬರಲಿ ಎಂಬುದು ದೇವರ ಉದ್ದೇಶವಾಗಿದೆ. ಇಲ್ಲಿ ಆಮೇಲೆ ದೇವರ ವಾಕ್ಯ ಹೇಳ್ತದೆ, ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡಬೇಡಿರಿ, ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ. ಯಾವಾಗಲೂ ದೀನರ ಸಂಗಡ, ಬಡವರ ಸಂಗಡ, ಕೆಳಗಿರುವವರ ಸಂಗಡ ಯಾರು ಕೂಡ ಸಂಬಂಧ ಸ್ನೇಹ ಮಾಡೋದಿಲ್ಲ. ಯಾಕೆಂದರೆ ಯಾವಾಗಲೂ ಮೇಲಿರುವವರ ಮೇಲೆ ನೋಡ್ತೇವೆ. ಆದಾಯ ಮಾಡುವವರಾಗಿರ್ಬೋದು, ಹೆಸರು ಮಾಡಿರುವವರಾಗಿರ್ಬೋದು, ಈಗಾಗಲೇ ಸಾಧನೆ ಮಾಡಿರುವವರಾಗಿರಬಹುದು, ಇರುವವರಾಗಿರಬಹುದು, ಅವರ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಅವರೊಟ್ಟಿಗೆ ದೊಡ್ಡಸ್ತಿಗೆ ಮಾಡ್ತೀವಿ. ಸಂಬಂಧ ಬೆಳೆಸೋದು ಯಾವಾಗಲೂ
ಬಡವರ ಹೆಣ್ಣನ್ನು ತಗೊಂಬರೋಣ, ಬಡವರ ಮನೆಗೆ ನಾವು ಹೋಗೋಣ, ಬಡವರ ಮದುವೆಗೆ ಬಡವರ ಕಾರ್ಯಕ್ರಮಕ್ಕೆ ಹೋಗಿ ಏನಾದರೂ ಕೊಡೋಣ ಅನ್ನೋದಕ್ಕಿಂತ ಅವರ ಮನೆಗೆ ಹೋದರೆ ನಮಗೆ ಏನು ರಿಟರ್ನು ಎಷ್ಟು ಕೊಡ್ತಾರೆ, ಏನು ಕೊಡ್ತಾರೆ, ಬೇಡಬೇಡ, ನಮಗಿಂತ ಉನ್ನತರು ಕರೆದರೆ ಅವ್ರ ಮದುವೆಗೆ ಹೋಗಬೇಕು, ಅವರ ಕಾರ್ಯಕ್ರಮಕ್ಕೆ ಹೋಗಬೇಕು, ಅವ್ರು ಏನಾದರೂ ನಮಗೆ ಕೊಡ್ತಾರೆ ಎಂಬ ಆಲೋಚನೆಗಳು ನಮಗೆ ಬರಬಹುದು. ಕ್ರೈಸ್ತರಲ್ಲಿ ಅದು ಕಡಿಮೆಯೇ, ಆದರೂ ಸಹ ಎಲ್ಲೋ ಕೆಲವು ಕಡೆ ಕೆಲವರು ಇರ್ತಾರೆ ದೊಡ್ಡಸ್ತಿಕೆ, ನಾನು ಕರೆಕ್ಟು, ನಾನು ಹೇಳಿದ್ದೆ ಸರಿ ಅನ್ನುವಂಥ ಭಾವನೆ ಎಲ್ಲಿ ಇರುತ್ತದೋ ಅಲ್ಲಿ ಒಡಕು ಮೂಡುತ್ತದೆ, ಅಲ್ಲಿ ಕುಟುಂಬಗಳು ಚದುರುತ್ತವೆ, ಅಲ್ಲಿ ಸಮಾಧಾನಗಳು ವಿರಳವಾಗ್ತದೆ, ಅಸಮಾಧಾನ, ಅಸಂತೋಷ, ಅಸಹಾಯಕ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತವೆ. ದೇವಜನವೇ, ನಾವು ಕೆಲವು ದೇವಭಕ್ತರನ್ನು ನಾವು ನೋಡುತ್ತೇವೆ, ಕೆಲವರು ಐಶ್ವರ್ಯವಂತರೊಟ್ಟಿಗೆ ತಮ್ಮ ಸಂಬಂಧವನ್ನು ಇಟ್ಟುಕೊಂಡ್ರೆ ಹೊರತು ಬಡವರೊಟ್ಟಿಗೆ ಇಟ್ಟುಕೊಳ್ಳಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಎಂಬ ಭಾವನೆ ಇಟ್ಟುಕೊಂಡವರಾಗಿದ್ದರೆ ಹೊರತು ತಾವು ಅವರು ಎನ್ನುವ ಭಾವನೆ ಇಟ್ಟುಕೊಂಡವರು ಆಗಿರಲಿಲ್ಲ. ಆ ಉದಾಹರಣೆಗಳ ಮೂಲಕವಾಗಿ ನಾವು ದೇವರ ಜೀವವುಳ್ಳ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲ ಸಮಯಲನ ಗ್ರಂಥದಲ್ಲಿ ನಾವು ನೋಡುವಾಗ, ಮೊದಲ ಸಮಯಲನ ಗ್ರಂಥ 2:3 ವಚನದಲ್ಲಿ, ಇನ್ನು ಮುಂದೆ ಹಮ್ಮಿನಿಂದ ನುಡಿಯಬೇಡಿರಿ, ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಡದಿರಲಿ, ದೇವರಾದ ಯೆಹೋವನು ಸರ್ವಜ್ಞನು, ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು. ಅಲ್ಲಿ ಹೇಳುತ್ತದೆ, ಎರಡು ಪದಗಳನ್ನು ಉಪಯೋಗಿಸಿದ್ದಾರೆ ಇಲ್ಲಿ. ಹಮ್ಮಿನಿಂದ ಅಂದರೆ ಗರ್ವಿಷ್ಠತನ, ಸೊಕ್ಕಿನ ಮಾತು, ಆಮೇಲೆ ಹೇಳ್ತಾನೆ ಸೊಕ್ಕಿನ ಮಾತು, ಹಮ್ ಅಹಮ್ ಅಂತಾರಲ್ವಾ ನಾನೇ, ಅಮ್ಮು ಅಂದರೆ ಹಮ್ಮಿನ ಅಂದರೆ ನಾನೇ ಅನ್ನುವಂಥ ಮಾತು. ಆದರೆ ದೇವರು ಹೇಳ್ಕೊಡ್ತಾ ಇರುವಂಥ ಮಾತೇನೆಂದರೆ, ಹಮ್ಮಿನ ಮಾತಿನಿಂದ ನುಡಿಯಬೇಡಿರಿ, ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಡದಿರಲಿ. ಸೊಕ್ಕು ಯಾವಾಗ ನೋಡಿದ್ರು ಸೊಕ್ಕಿನ ಮಾತು, ಏನಪ್ಪ ಇವರು ಇಂತಹ ಸೊಕ್ಕಿನ ಮಾತು ಮಾತಾಡ್ತಾರೆ ಅಂತ ಅಂದುಕೊಳ್ತೇವೆ. ಕೆಲವರು ದೇವರ ಆಲಯದಲ್ಲಿ, ದೇವರ ವಾಕ್ಯದ ಗುಂಪುಗಳಲ್ಲಿ, ನನಗೆ ನೆನೆಯ ದಿವಸದಲ್ಲಿ ಬಹಳ ಬೇಸರವಾಯಿತು. ಒಬ್ಬ ಸಹೋದರರು ನಾನೊಂದು ಗ್ರೂಪಿನಲ್ಲಿ ಮೆಸೇಜ್ ಕಳಿಸಿದಾಗ ಅದಕ್ಕೆ ಅವರು ನಗುವಂಥ ಚಿಹ್ನೆಯನ್ನು ಕಳುಹಿಸಿದರು ಗುಂಪಿನಲ್ಲಿ. ನಾನು ಅವರಿಗೆ ಪರ್ಸ್ನಲಾಗಿ ವೈಯಕ್ತಿಕವಾಗಿ ನಾನು ಅವರಿಗೆ ಕಳುಹಿಸಿದೆ, ದೇವರ ವಾಕ್ಯವನ್ನು ನಗಪಾಟ್ಲು ಮಾಡಬೇಡಿ ಬ್ರದರ್ ಅಂತ ನಾನು ಹೇಳಿದೆ. ಅವರು ಏನು ಹೇಳಿದರು ಗೊತ್ತಾ, ನೀವು ಹಾಗೆ ನೀವು ನಿಮ್ಮನ್ನು ಪಾಸ್ಟ್ರು ಮಾಡಿದವ್ರು ಯಾರು, ನಿಮಗೆ ನೀವೇ ಪಾಸ್ಟ್ ಆಗಿಬಿಟ್ಟಿದ್ದೀರಾ, ನಿಮಗೆ ನೀವೇ ಹೆಸರುವಾಸಿ ಆಗಿಬಿಡ್ತೀರಾ, ನಿಮಗೆ ನೀವೇ ಹೇಗೆ ಬೇಕಾದರೂ ಮಾಡ್ತೀರಾ. ಅರೆ ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ, ನಮಗೆ ನಾವೇ ಅಂತೇಳಿದರೆ ದೇವರ ವಾಕ್ಯ ಹೇಳ್ತಾ ಇದ್ದೀವಿ, ದೇವರ ವಾಕ್ಯವನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ನಮ್ಮ ಕ್ರೈಸ್ತರೇ, ಕೆಲವು ವಿಶ್ವಾಸಿಗಳು, ನೀವು ಯಾಕೆ ಯೂಟ್ಯೂಬಲ್ಲೇ ಮಾಡ್ತೀರಾ, ನೀವು ಯಾಕೆ ಹೋಗಿ ಮಾಡಲ್ಲ, ಇವತ್ತು ಯೂಟ್ಯೂಬಲ್ಲಿ ಈ ವಾಕ್ಯವನ್ನು 10,000 ಜನಕ್ಕಿಂತ ಮೇಲೆ ಮಾಡ್ತಾರೆ. ನಾನು ಒಬ್ಬರು ಓಡಾಡಿದರೆ ಎಷ್ಟು ಜನಕ್ಕೆ ನಾನು ಪ್ರಸಂಗ ಮಾಡಲಿಕ್ಕೆ ಆಗುತ್ತೆ, 100 ಜನ ಅಷ್ಟೇ ತಾನೇ. ಕೆಲವರು ಹೇಳ್ತಾರೆ ಗೂಗಲ್ ಮೀಟು ಅದು ಇದು, 100 ಜನಕ್ಕೆ ಮಾತ್ರನೇ ಅದರಲ್ಲಿ ಅವಕಾಶ ಇದೆ ಗೂಗಲ್ ಮೀಟಲ್ಲಿ. ಹಾಗಾದರೆ ನಾವು ಯೂಟ್ಯೂಬ್ ಆದರೆ ನೀವು 10,000 ಜನರು ನೀವು ಲೈವಲ್ಲಿ ಬರ್ಬೋದು, ನೀವು ವಾಕ್ಯಗಳನ್ನು ಕೇಳಿಸ್ಕೊಳ್ಬೋದು, ಡಿಸ್ಟರ್ಬೆನ್ಸ್ ಇರಲ್ಲ, ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ತೀರಾ. ನಾನು ಹೇಳೋದೇನೆಂದರೆ, ಅವರು ಸೊಕ್ಕಿನ ಮಾತಿನಿಂದ ಮಾತಾಡ್ತಾರೆ, ಆದರೆ ಅವರಿಗೆ ಏನೂ ಹೇಳೋಕ್ಕಾಗಲ್ಲ. ನಾವು ಕ್ರೈಸ್ತರು ಅಂತ ಹೇಳಿಕೊಳ್ಳೋರು ದ್ವೇಷ ಮಾಡಿ, ಗುಂಪುಗಳಲ್ಲಿ ನಗಪಾಟ್ಲು ಮಾಡಿ, ತಮಾಷೆ ಮಾಡಿ, ನಾನು ಸರಿ ಇದ್ದೀನಿ, ನಾನು ತಪ್ಪು ಮಾಡ್ತಾ ಇಲ್ಲ ಅಂತ ತೋರಿಸ್ಕೊಳ್ಳೋರು ಅವರಾಗಿದ್ದಾರೆ. ದೇವಜನವೇ, ಇವತ್ತು ಸೊಕ್ಕಿನ ಮಾತು ನಮ್ಮದು ಬೇಡ. ಅವರೊಬ್ಬರೇ ಅಲ್ಲ, ಅನೇಕರು ನಮಗೆ ಬಹಳ ನೋಯಿಸ್ತಾರೆ. ನೀವಿದೆಲ್ಲ ಮಾಡೋದು ದುಡ್ಡುಗೋಸ್ಕರ, ನೀವಿದೆಲ್ಲ ಮಾಡೋದು ಹೆಸರಿಗೋಸ್ಕರ, ನೀವಿದೆಲ್ಲ ಮಾಡೋದು ಏನೋ ಮಾಡ್ತಾ ಇದ್ದೀರಾ ಅಂತ. ನನ್ನ ಮನೆಗೆ ಬರ್ರಿ, ನಮ್ಮ ಸಭೆಗೆ ಬರ್ರಿ, ನೋಡ್ರಿ ಏನಿದೆ, ಹೆಂಗಿದ್ದೀವಿ ಅಂತ ನೋಡ್ರಿ. ನೋಡದೆ ಮಾತಾಡಬಾರ್ದಲ್ವಾ? ಆದರೆ ಕೆಲವರು ಸೊಕ್ಕಿನ ಮಾತು, ಹಮ್ಮಿನ ಮಾತು, ನಮ್ಮ ಸಭೆ ಕರೆಕ್ಟಾಗಿದೆ, ನಾವು ಮಾಡೋದು ಕರೆಕ್ಟಾಗಿದೆ, ನೀವು ಸರಿಯಿಲ್ಲ ಅನ್ನುವಂಥ ಮಾತುಗಳು ಖಂಡಿತ ಒಳ್ಳೆಯ ಮಾತುಗಳು ಅಲ್ಲವೇ ಅಲ್ಲ. ದೇವಜನವೇ, ಇವತ್ತು ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂಥ ನೀವು ನಾವು, ದೇವಜನವೇ, ನಾವು ಹಮ್ಮಿನ ಮಾತುಗಳಾಗಲಿ ಸೊಕ್ಕಿನ ಮಾತುಗಳಾಗಲಿ ಮಾತಾಡುವಂಥವರು ಆಗಿರಬಾರದು. ದೀನತೆಯ ಮಾತುಗಳನ್ನು ಮಾತಾಡುವಂಥವರು ನಾವಾಗಿರಬೇಕು. ದೀನತೆ, ದೇವರು ಹೇಳ್ತಾನೆ ತಗ್ಗಿಸಿಕೊಳ್ಳುವವರನ್ನ ನಾನು ಹೆಚ್ಚಿಸುತ್ತೇನೆ ಅಂತಾನೆ. ತಗ್ಗಿಸಿಕೊಳ್ಳುವವರನ್ನ ಹೆಚ್ಚಿಸುತ್ತೇನೆ ಅಂತ ಹೇಳ್ತಾನೆ. ನೀವು ಹೆಚ್ಚಿಸಿಕೊಂಡ್ರೆ ನೀವು ತಗ್ಗಿಸಲ್ಪಡುತ್ತೀರಿ ಅಂತ ದೇವರ ವಾಕ್ಯ ಹೇಳ್ತದೆ. ಇಬ್ಬರು ದೇವಾಲಯಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಹೋದರು. ಒಬ್ಬನು ಹೇಳ್ತಾನೆ, ನಾನಪ್ಪ ನಾನು ಉಪವಾಸ ಮಾಡುತ್ತೇನೆ, ನಾನು ಎಲ್ಲರಿಗೂ ದಾನ ಧರ್ಮ ಮಾಡುತ್ತೇನೆ, ನಾನು ಉನ್ನತವಾದ ಕಾರ್ಯಗಳನ್ನು ಮಾಡುತ್ತೇನೆ, ಅಲ್ಲಿ ಎಲ್ಲ ಹೇಳಿಬಿಟ್ಟು ಹೇಳ್ತಾನೆ, ನಾನಂತೂ ಇವನ ಹಾಗೆ ಅಲ್ಲ ಅಂತ ಹೇಳಿಬಿಟ್ಟ. ಪ್ರಿಯದೇವ ಜನರೇ, ನೀನು ಪ್ರಾರ್ಥನೆ ಮಾಡಿದ್ದು ಸರಿ ಇದೆ,
ನೀನು ನಿನ್ನ ಬಗ್ಗೆ ದೇವರೇ ನಾನು ಉಪವಾಸ ಮಾಡ್ತಾ ಇದ್ದೀನಿ, ನಾನು ದಾನ ಧರ್ಮ ಮಾಡ್ತಾ ಇದ್ದೀನಿ, ನಾನು ಊಟ ಹಾಕಿಸ್ತಾ ಇದ್ದೀನಿ, ನಾನು ದಶಮಭಾಗ ಕೊಡ್ತಾ ಇದ್ದೀನಿ, ನಾನು ಕಾಣಿಕೆ ಕೊಡ್ತಾ ಇದ್ದೀನಿ, ನಾನು ಆಶ್ರಮದಲ್ಲಿ ಮಾಡ್ತೀನಿ, ನಾನು ಸೇವೆ ಓಕೆ. ಆದರೆ ಅವ್ರು ಮಾಡ್ತಾ ಇಲ್ಲ ದೇವರೇ, ಅವ್ರ ಥರ ನಾನಲ್ಲ, ಅವರು ಸ್ವಾರ್ಥಿಗಳು, ಅವರು ಹಾಗೆ ಬೇಡ. ನೀವು ಮಾಡ್ತಾ ಇದ್ದರೆ ಪ್ರತಿಫಲ ಕೊಡೋರು ದೇವರು ತಾನೇ, ನಾನು ಮಾಡಿದ್ರು ಪ್ರತಿಫಲ ಕೊಡೋರು ದೇವರು ತಾನೇ. ನಾವು ಅವರು ತಪ್ಪು ಅಂತ ಹೇಳುವ ಭಾವನೆ ಇರಬಾರ್ದು. ಅನೇಕ ಸಾರಿ ಕುಟುಂಬಗಳಲ್ಲಿ ಆ ಭಾವನೆಗಳು ಬರ್ತವೆ, ಏನಂದರೆ ಸೊಕ್ಕಿನ ಹಮ್ಮಿನ, ನಾನು ನನ್ನದು, ನಾನು ಹೇಳಿದ್ದು ಎಂಬುದು. ಇದೆಲ್ಲ ದೇವರ ಕಡೆಯಿಂದ ಬಂದ ಮಾತುಗಳಲ್ಲ ದೇವಜನವೇ, ಇದು ದುಷ್ಟನಾದ ಸೈತಾನನು ಕುಟುಂಬಗಳಲ್ಲಿ ಮಾಡುವಂಥ ಕೆಲಸವಾಗಿದೆ. ಆದರೂ ದೇವರು ನಮ್ಮ ಹೃದಯಗಳನ್ನು ನೋಡುತ್ತಾನೆ ಹೊರತು ನಮ್ಮ ಒಂದು ಹೊರಗಿನ ತೋರ್ಪಡಿಕೆ, ನಗು ತೋರ್ಪಡಿಸಿಕೊಳ್ಳುವಿಕೆ ನಾನು ಎಂಬ ಕಾರ್ಯಗಳು ಅಲ್ಲವೇ ಅಲ್ಲ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ಮಾತು ಏನೆಂದರೆ, ನಾವು ನೋಡುತ್ತೇವೆ ನಾವು ಯಾವಾಗಲೂ ದೇವರಿಗೆ ವಿಧೇಯರಾಗಬೇಕು. ಒಂದು ಪೇತ್ರನ ಪತ್ರಿಕೆಯಲ್ಲಿ 3:8 ವಚನದಲ್ಲಿ ಕಡೆಗೆ ನೀವೆಲ್ಲರೂ ಏಕಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆಯು ದೀನಭಾವವು ಉಳ್ಳವರಾಗಿರಿ. ಯಾರಾದರೂ ತಪ್ಪು ಮಾಡ್ತಾ ಇದ್ದಾರಂತೆ ಹೇಳಿದರೆ ನಾವು ಅಣ್ಣ ತಮ್ಮಂದಿರಂತೆ, ಈಗ ನಾವು ರೋಡಲ್ಲಿ ಹೋಗ್ತಾ ಇರ್ತೇವೆ, ನಿಮಗೂ ನನಗೂ ಸಂಭವಿಸ್ತದೆ, ರೋಡಲ್ಲಿ ಹೋಗುವಾಗ ಏನಾದರೂ ಯಾರಾದರೂ ಮಿಸ್ಟೇಕ್ ಆದರೆ ನಾವು ಬೈದು ಬಿಡ್ತೇವೆ, ನೋಡ್ಕೊಂಡು ಹೋಗೋಕ್ಕಾಗಲ್ವಾ, ಕಣ್ಣಿಲ್ವಾ, ಇಲ್ಲಾಂದರೆ ನೀನು ಯಾಕೆ ಹಂಗೆ ಮಾಡಿದೆ ನೋಡಿಕೊಂಡು. ಆಗ ಅದೇ ಅವರೇ ನಮ್ಮ ಅಣ್ಣ, ಇಲ್ಲ ಅವರೇ ನಮ್ಮ ತಮ್ಮ ಆದರೆ, ಇಲ್ಲ ಅವರೇ ನಮ್ಮ ಗೊತ್ತಿರೋರಾದರೆ, ನಮ್ಮ ಸಂಬಂಧಿಕರಾದರೆ ನಾವು ಆ ರೀತಿ ಮಾಡ್ತೀವ? ಆ ರೀತಿಯಾಗಿ ನಾವು ಅವ್ರನ್ನ ಬೈಯುವುದಿಲ್ಲ, ಜಗಳ ಮಾಡುವುದಿಲ್ಲ, ಬದಲಾಗಿ ನಾವು ಅವರ ಕುರಿತಾಗಿ ನಾವು ಸಾಫ್ಟಾಗಿ ಹಂಗೆ ಅಯ್ಯೋ ಹುಷಾರು ಅಂತ ಹೇಳುತ್ತೇವಲ್ವಾ. ದೇವರ ವಾಕ್ಯದಲ್ಲಿ ಅದಕ್ಕೆ ಪೇತ್ರನ ಗಡಿದೆ ಕಡೆಗೆ ನೀವೆಲ್ಲರೂ ಏಕಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ. ಒಬ್ಬರು ನೋವು ಪಡ್ತಾ ಇದ್ದರೆ, ಇನ್ನೊಬ್ಬರು ಕಷ್ಟಪಡ್ತಾ ಇದ್ದರೆ, ಕುಟುಂಬದಲ್ಲಿ ಕೂಡ ಊಟ ಮಾಡಿಲ್ಲ ಅವರು ಅಂದರೆ ನನಗೂ ಸೇರಿಸಿ ಇದು ಪಾಠ. ಅವರು ಊಟ ಮಾಡಿಲ್ಲ ಅಂದರೆ ಅವ್ರ ನೋವಿನಲ್ಲಿದ್ದರೆ, ಅವರ ಕಷ್ಟದಲ್ಲಿದ್ದರೆ ಆ ಕಷ್ಟದಲ್ಲಿ ನಾವು ಪಾಲು ಹೊಂದೋಣ. ನೋವು ಪಡಿಸುವುದು, ನೋಯಿಸಿ ಕಣ್ಣೀರು ಹಾಕಿಸಿ ದುಃಖ ಪಡಿಸುವುದರಿಂದ ನಾವು ಏನು ಸಾಧನೆ ಮಾಡ್ತೀವಿ? ನಾವು ಅಂದ್ಕೊಡ್ತೀವಿ, ಅವ್ರಿಗೆ ಪಾಠ ಕಲಿಸ್ತೀವಿ, ನಾವು ಅವರು ತಿರುಗಿಕೊಳ್ಳುವಂತೆ ಮಾಡ್ತೀವಿ, ಅವ್ರಿಗೆ ಅರ್ಥ ಆಗಬೇಕು ಇದೆಲ್ಲ ಹಿಂಗೆ ಮಾಡಬಾರ್ದು ಅಂತ ಅಂದುಕೊಳ್ಳುತ್ತೇವೆ. ಆದರೆ ಖಂಡಿತ ನೀವು ಆ ರೀತಿ ಮಾಡೋದರಿಂದ ಇನ್ನಷ್ಟು ಅವರಿಗೆ ದ್ವೇಷ, ಇನ್ನಷ್ಟು ಅವರಿಗೆ ಕೋಪ ಬರುತ್ತದೆ ಹೊರತು ಅವರು ತಾಳ್ಮೆಯಿಂದ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ. ದೇವಚನವೇ, ದೇವರು ನಮ್ಮ ಹೃದಯವನ್ನು ನೋಡುತ್ತಾನೆ, ನಾವು ಹೇಗಿದ್ದೀವಿ ಎಂಬುದನ್ನು ದೇವರು ನೋಡುತ್ತಾನೆ, ದೇವರು ನಮಗೆ ಸಹಾಯ ಮಾಡ್ತಾನೆ. ಕುಟುಂಬಗಳಲ್ಲಿ ಅನೇಕ ಸಾರಿ ನಾವೇನು ಮಾಡ್ತೀವಿ ಅಂದರೆ ಕುಟುಂಬಗಳಲ್ಲಿರುವವರೇ ನಮ್ಮವರೇ ಸ್ವಲಾಭವನ್ನು ನೋಡಿಕೊಳ್ತಾರೆ. ಸ್ವಲಾಭ, ನನಗೆ ಎಷ್ಟು ಲಾಭ, ನಾನು ಬೆಳಿತೀನ, ನನಗಾಗುತ್ತಾ, ನಾನು ಹೇಗೆ ಇದೆ ಎಲ್ಲವೂ ಹೇಳ್ತಾರೆ. ಅದೇ ದೇವರ ವಾಕ್ಯ ಹೇಳುವುದು ಬೇರೆ ಕಾರಣ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 13:5 ದ್ರವ್ಯಾಶಯ ಇಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ದೇವರು ತಾನೇ ನಮಗೇನಂತ ಹೇಳಿದ್ದಾನೆ, ನಾನು ತೊರೆಯುವುದಿಲ್ಲ, ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನಲ್ವಾ. ಅದಕ್ಕೆ ನೀವು ನಾಳೆಗೆ ತಿಟ್ಕೊಳ್ಳೋಣ, ಬರೋ ದಿನಗಳಿಗೆ ನನಗಾಗುತ್ತೆ, ನನಗಿದು ಸಹಾಯ ಆಗ್ತದೆ ಎನ್ನುವಂಥ ರೀತಿಯಾದಂಥ ಭಾವನೆ, ಆಲೋಚನೆಗಳು ನಮ್ಮಲ್ಲಿ ಇರಬಾರದು. ನನ್ನ ಪ್ರಿಯ ದೇವಜನವೇ, ನಿಮಗೂ ನನಗೂ ದೇವರ ವಾಕ್ಯ ಹೇಳುತ್ತಾ ಇರುವಂಥದ್ದು ದ್ರವ್ಯಾಶೆ ಇಲ್ಲಬಾರದು. ಅನೇಕ ಸಾರಿ ಮನೆಗಳಲ್ಲೇ ನಾವು ಕೆಲವರು ಏನು ಮಾಡ್ತಾರೆ, ಆ ಥರದ ದ್ರವ್ಯಾಶೆ ಇರ್ತದೆ, ತೃಪ್ತಿ ಇರೋದಿಲ್ಲ. ದೇವರು ಇವತ್ತು ಹೇಳ್ತಾ ಇದ್ದಾನೆ, ನಿಮ್ಮ ಕುಟುಂಬ ಅದು ಕೆಡಲಿಕ್ಕೆ ಕಾರಣವಾಗಬಹುದು. ನಿಮ್ಮ ಜೀವಿತದಲ್ಲಿ ಆ ಆಲೋಚನೆ ಇದ್ದರೆ ನಿಮ್ಮ ಮಕ್ಕಳು ಅದನ್ನು ಕಲಿತಾರೆ, ನಿಮ್ಮ ಮನೆಯಲ್ಲಿರುವವರು ಅದೇ ಕಲಿತಾರೆ. ಹಣ ಎತ್ತಿಟ್ಕೊಳ್ಳೋದು, ಎಲ್ಲಿ ನೋಡಿದ್ರು ಹಣ ಎತ್ಕೊಳ್ಳೋದು, ಒಂದು ವೇಳೆ ಎತ್ಕೊಂಡು ಖರ್ಚು ಮಾಡೋದು ಮಾಡಬಾರ್ದು, ಯಾಕೆಂದರೆ ಅದು ತಪ್ಪಾದ ಕಾರ್ಯ. ದೇವರ ವಾಕ್ಯ ಹೇಳ್ತದೆ ಆ ರೀತಿಯಾಗಿ ನಾವು ಇರಬಾರದು, ಬದಲಾಗಿ ಇರುವುದರಲ್ಲಿ ನಾವು ತೃಪ್ತರಾಗಿರಿ. ಯಾಕೆ ದೇವರು ನಿಮ್ಮನ್ನು ಕೈಬಿಡೋದಿಲ್ಲ? ಅನೇಕರು ಹೇಳ್ತಾ ಇರ್ತಾರೆ, ಅಯ್ಯೋ ನಾಳೆ ಹೆಂಗಿರ್ತದೋ, ಬರುವ ವರ್ಷ ಹೇಗಿರ್ತದೋ, ಈಗಲೇ ಸ್ವಲ್ಪ ಎತ್ತಿಟ್ಕೊಳ್ಳೋಣ, ಈಗಲೇ ನಾವು ಬಚ್ಚಿಟ್ಕೊಳ್ಳೋಣ, ಈಗ ತಿಂದೆ ಇನ್ನೊಂದು ದಿವಸ ಇರಕ್ಕೆ ಎತ್ತಿಟ್ಕೊಳ್ಳೋಣ, ಗಂಟು ಮಾಡಿಟ್ಕೊಳ್ತೀವಿ, ಇವತ್ತು ತಿನ್ನಲ್ಲ, ಇವತ್ತಿರೋದನ್ನು ನೋಡಲ್ಲ, ಕೆಲವರು ಸಾಲಗಳನ್ನು ಹಿಂತಿರುಗಿಸಿ ಕೊಡದೆ ಏನೇನೋ ಸಾಧನೆ ಮಾಡೋಕ್ಕೆ ಹೋಗ್ತಾರೆ, ಜಮೀನು ತಗೊಳಕ್ಕೆ ಹೋಗ್ತಾರೆ, ಸಾಲ ಇರ್ತದೆ, ಕಷ್ಟ ಇರ್ತದೆ, ಜಮೀನು ತಗೊಳಕ್ಕೆ ಹೋಗ್ತಾರೆ, ಸೈಟ್ ತಗೊಳಕ್ಕೆ ಹೋಗ್ತಾರೆ, ಬೇರೆ ಕಾರ್ಯಗಳನ್ನು ಮಾಡೋಕ್ಕೆ ನೋಡ್ತಾರೆ, ಆದರೆ ಇರುವ ಸಮಸ್ಯೆಗಳನ್ನು ತೀರಿಸಿಕೊಳ್ಳಲಿಕ್ಕೆ ಮಾತ್ರ ನೋಡುವುದೇ ಇಲ್ಲ. ಪ್ರೀತಿ ದೇವ ಜನರೇ, ದೇವರ ವಾಕ್ಯವು ಹೇಳುತ್ತದೆ ನೀವು ಏನು ಮಾಡಬಾರ್ದು, ಆ ರೀತಿ ಇರಬಾರ್ದು.
ಅನೇಕರು ದೊಡ್ಡ ಸ್ಥಿತಿಯ ದೊಡ್ಡವರ ಜೊತೆ ಸಾಂಗತ್ಯ ಮಾಡಿ ದೊಡ್ಡವರ ಜೊತೆ ಸಂಬಂಧ ಬೆಳೆಸಿ ಅವರು ಯೋಚಿಸಿದ ಹಾಗೆ ಯೋಚಿಸ್ತಾ ಇರ್ತಾರೆ. ಅವರಿಗೆ ಸರಿ ಹೋಯಿತು, ನಿಮಗೂ ಅದು ಸರಿ ಹೋಗುವುದಿಲ್ಲ. ಲಾಜರ್ನ ಜೊತೆಯಲ್ಲಿ ಐಶ್ವರ್ಯವಂತನು ಯಾವತ್ತೂ ಕೂಡ ಒಳ್ಳೆ ಮನಸ್ಸಿನಿಂದ ಇರಲಿಲ್ಲ. ಅವನನ್ನು ನೋಡಿಬಿಟ್ಟು, ಏ ಇವನು ನನ್ನ ಮನೆ ಹತ್ರ ಕುಂತಿರೋನು, ಅವನ ನಾಯಿಗಳು ನೆಕ್ತಾ ಇದೆ, ಅವನು ನನ್ನ ಮೇಜಿನ ಮೇಲಿಂದ ಊಟ ತಿನ್ನೋನು, ಇವನಿಗೇನೂ ಇಲ್ಲ ಯಾರೂ ಇಲ್ಲ ಅಂತೇಳಿ ಅವನು ಭಾವಿಸಿರಬಹುದು ದೇವಜನವೇ. ಆದರೆ ಆ ಭಾವನೆ, ನನ್ನ ಪ್ರಿಯ ದೇವಜನವೇ, ಆ ಭಾವನೆ ಏನೂ ಅಲ್ಲ. ಕೊನೆಗೆ ಆ ಹೀನೈಸಲ್ಪಟ್ಟವನು ದೀನನಾದ ಲಾಜರ್ನು ಪರದೈಸಿಗೋದ, ಆದರೆ ಸಣ್ಣ ನೋಟ ನೋಡಿದ, ಸಣ್ಣ ನೋಟ ನೋಡಿ ಇವನ ಅನ್ನುವಂಥ ನೋಟ ನೋಡಿದಂಥ ಈ ಐಶ್ವರ್ಯವಂತನು ಪಾತಾಳಕ್ಕೆ ಹೋದ. ನೋಡಿದ್ರ, ಪಾತಾಳಕ್ಕೆ ಹೋದವನು ಇವನು, ಸಣ್ಣ ನೋಟ ನೋಡಿದವನು, ಆದರೆ ತನ್ನ ಸ್ಥಿತಿಗೆ ಯಾವತ್ತೂ ದುಃಖ ಪಡದೆ ತಾನು ಒಳ್ಳೆಯವನಾಗಿದ್ದಂಥ ಲಾಜರ್ನು ದೇವರನ್ನು ಕಂಡುಕೊಂಡು ದೇವರ ಹತ್ರ ಓದನು, ಪರದೇಸಿಯಲ್ಲಿ ಓದನು. ನಾವು ಯಾರನ್ನು ಕಡಿಮೆಯ ನೋಟದಿಂದ ನೋಡಬಾರ್ದು. ನಮ್ಮ ಮನೆಯಲ್ಲಿರೋರೇ ಆಗಲಿ, ಹೀನೈಕೆಯ ನೋಟ, ಕುಗ್ಗಿಸುವ ನೋಟ, ಅವಮಾನಿಸುವ ನೋಟ, ನಿನ್ನ ಕೈಯಲ್ಲಿ ಏನೂ ಆಗಲ್ಲ, ನೀನೇನು ಸಾಧನೆ ಮಾಡಲ್ಲ ಅನ್ನುವಂಥ ನೋಟ ಇರಬಾರ್ದು. ಈಗಲಿಂದ ನಮ್ಮ ಕುಟುಂಬದಲ್ಲಿ ಮಕ್ಕಳಿಗೇನಾದರೂ ಆ ರೀತಿ ಅಂದು ಬಂದರೆ, ನಾವೇನಾದರೂ ಬೇರೆಯವ್ರಿಗೆ ಆ ರೀತಿಯಾಗಿ ಅಂದು ಬಂದರೆ ಅವರ ಮನಸ್ಸು ಒಡೆದೋಗ್ತದೆ. ಒಂದು ಸಾರಿ ಒಡೆದೋಯ್ತಂದರೆ, ಒಂದು ಸಾರಿ ನಮ್ಮ ಮೇಲೆ ಪ್ರೀತಿ ಹೋಯ್ತಂದರೆ, ಅದೇ ಹೇಳ್ತಾರಲ್ಲ, ಒಂದು ಅದು ಎತ್ತು ಏರಿಗೆ ಹೇಳಿದರೆ ಕೋಣ ನೀರಿಗೆ ಇಳೀತು ಅಂದಂಗೆ, ಗಂಡ ಒಂದು ಯೋಚನೆ ಮಾಡಿದರೆ ಹೆಂಡತಿ ಒಂದು, ತಂದೆ ತಾಯಿಗಳೊಂದು ಯೋಚನೆ ಮಾಡಿದರೆ ಮಕ್ಕಳೊಂದು, ಬೇರೆ ಬೇರೆ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ. ನಾನು ಪ್ರಾರ್ಥನೆ ಮಾಡೋದೇನೆಂದರೆ, ನಿಮ್ಮ ಕುಟುಂಬ ಐಕ್ಯಮತ್ಯವಾಗಿರಲಿ, ಏಕ ಮನಸ್ಸಿನಿಂದ ಇರಲಿ, ಒಂದೇ ಮನಸ್ಸಿನಿಂದ ನಿಮ್ಮ ಕುಟುಂಬವು ಪ್ರಾರ್ಥಿಸಬೇಕು. ಒಂದೇ ಮನಸ್ಸಿನಿಂದ ಒಂದೇ ಸಾರಿ ನೀವು ಊಟ ಮಾಡಬೇಕು, ಒಂದೇ ಸಾರಿ ಕೂತ್ಕೊಂಡು ಮಾತಾಡಬೇಕು, ಒಂದೇ ಸಾರಿ ಕೂತ್ಕೊಂಡು ಒಂದು ಒಬ್ಬೊಬ್ಬರು ರೂಮಲ್ಲಿ ಒಬ್ಬರು ಮೊಬೈಲು, ಹಾಲಲ್ಲಿ ಒಬ್ಬರು ಟಿ ವಿ, ಇನ್ನೊಂದು ರೂಮಲ್ಲಿ ಒಬ್ಬರು ಮೊಬೈಲು, ಕಿಚನಲ್ಲಿ ಒಬ್ಬರು ಮೊಬೈಲು ಅಲ್ಲ ಅಲ್ಲೋ. ಹಾಗೆ ಕೆಲವು ಸಾರಿ ಆಗ್ತದೆ, ಒಬ್ಬೊಬ್ಬರು ಒಂದೊಂದು ಮೊಬೈಲು, ಒಬ್ಬರು ಟಿ ವಿ, ಒಬ್ಬರು ಹೊರಗಡೆ ಇದ್ದರೆ ಕುಟುಂಬ ಯಾವತ್ತೂ ಒಂದಾಗಲ್ಲ. ಯಾಕೆಂದರೆ ದುಷ್ಟನಾದ ಸೈತಾನನು ಯಾವುದೋ ಒಂದು ಅವಕಾಶಕ್ಕಾಗಿ ನೋಡ್ತಾ ಇರ್ತಾನೆ. ನಿನ್ನ ಮಾನ ಮನಸ್ಸು ಹೊಂದಬೇಕು, ನಾವು ಆ ರೀತಿಯಾಗಿರ್ಬಾರ್ದು. ಕುಟುಂಬಕ್ಕಂತೂ ಒಂದು ಸಮಯ ಕೊಡಬೇಕು, ಏಕ ಮನಸ್ಸುಳ್ಳವರಾಗಿರುವುದಕ್ಕೆ ಪ್ರಯಾಸ ಪಡಬೇಕು ದೇವಜನವೇ. ಆ ಪ್ರಯಾಸವು ನಿಮಗೆ ಒಳ್ಳೆಯದಾಗ್ತದೆ. ನೀವೊಂದು ಕಡೆ ಅವರೊಂದು ಕಡೆ ಹೋದರೆ, ಏಕ ಮನಸ್ಸಿಲ್ಲದೆ ಎರಡು ಮನಸ್ಸುಳ್ಳವರಾದರೆ ಏನು ಹೊಂದಿಕೊಳ್ಳೋದಿಕ್ಕಾಗಲ್ಲ ಅಂತ ದೇವರು ವಾಕ್ಯ ಹೇಳ್ತದೆ. ಚಂಚನ ಮನಸ್ಸುಳ್ಳವರು, ಎರಡು ಮನಸ್ಸುಳ್ಳವರು ದೇವರಿಂದ ಏನು ಹೊಂದಿಕೊಳ್ಳುವುದಿಲ್ಲ ಎಂದು ಯಾಕೋಬನ ಒಂದನೇ ಅಧ್ಯಾಯದಲ್ಲಿ ಹೇಳುತ್ತಾನೆ. ಇವತ್ತು ಕುಟುಂಬ ನಾವು ಆಶೀರ್ವಾದ ಬೇಕು ಅಂತ ನೀವು ಎದುರು ನೋಡುತ್ತಾ ಇರಬಹುದು, ನಮ್ಮನ್ನು ದೇವರು ಉನ್ನತಿಗೆ ತರಬೇಕು ಅಂತ ನೋಡುತ್ತಾ ಇರಬಹುದು. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನೆಯಲ್ಲಿರುವಂಥವನ್ನ ನಿನಗೆ ಸರಿಯಾಗಿ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ, ಬೈಬಲ್ ಓದೋಕ್ಕೆ ಬರಲ್ಲ ಅಂತೇಳಿ ಬೇಸರ ಮಾಡಬೇಡ್ರಿ. ಅವರು ಓದಿದ್ದನ್ನು ಓದಲಿ, ಅವರು ಮಾಡಿದ್ದನ್ನು ಮಾಡಲಿ. ಸಭೆಗಳಲ್ಲಿ ಇವರೇನು ಪ್ರಾರ್ಥನೆ ಮಾಡ್ತಾರೋ, ಇವರು ಹೇಗೆ ಮಾಡ್ತಾರೋ ಅಂತ ನೋಡಿಕೊಳ್ಬೇಡ್ರಿ, ಅದು ನಮ್ಮ ಕೆಲಸ ಅಲ್ಲ. ನಾವು ದೇವರ ಮುಂದಿದ್ದೇವೆ, ದೇವರನ್ನ ಆರಾಧಿಸಬೇಕು, ದೇವರನ್ನ ಪ್ರಾರ್ಥಿಸಬೇಕು, ದೇವರನ್ನ ಮೆಚ್ಚಿಸಬೇಕು, ಅಷ್ಟೇ ನಮ್ಮ ಕರ್ತವ್ಯ. ಅದು ಬಿಟ್ಟು ನಾವು ಬೇರೆ ಯಾವ ಕೆಲಸವನ್ನು ಮಾಡಬಾರ್ದು. ದೇವಜನವೇ, ಇವತ್ತು ದೇವರ ವಾಕ್ಯ ನಮಗೆ ಅಲ್ಲೇ ಎಲ್ಲ ವಾಕ್ಯಗಳಲ್ಲಿ ನಮಗೆ ಎಚ್ಚರಿಸುವುದೇನೆಂದರೆ, ಐಕ್ಯಮತ್ಯವುಳ್ಳವರಾಗಿರಬೇಕು, ಏಕ ಮನಸ್ಸುಳ್ಳವರಾಗಿರಬೇಕು. ಇಲ್ಲ ಅಂದರೆ ಕುಟುಂಬಗಳು ಛಿದ್ರವಾಗ್ತದೆ. ನಮಗೆ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಇಸಾಕ ರೆಬೆಕ್ಕಳು ಎರಡು ಮನಸ್ಸುಳ್ಳವರಾಗಿದ್ದರು. ತಂದೆಯೊಬ್ಬರನ್ನು ಪ್ರೀತಿಸಿದರೆ ತಾಯಿಯೊಬ್ಬರನ್ನ ಪ್ರೀತಿಸಿದರು. ನಂತರ ನೋಡುತ್ತೇವೆ ಮಕ್ಕಳಿಬ್ಬರು ಬೇರೆ ಬೇರೆ ಆದರು, ತುಂಬ ಕಷ್ಟವಾಯಿತು. ಆ ರೀತಿಯಾಗಿ ನಾವಿರುವುದು ಬೇಡ. ನಾವು ಮತ್ತೆ ಇನ್ನೊಂದು ವಾಕ್ಯದಲ್ಲಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಎರಡು ಮತ್ತು ಮೂರನೇ ವಚನದಲ್ಲಿ, ಐಕ್ಯಮತ್ಯವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ, ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರೂ ಆಗಿರ್ರಿ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠರೆಂದು ಎಣಿಸಲಿ. ನಾನು ಅದೇ ಹೇಳಿದ್ದು, ನಾವು ಮುಂದು ಅನ್ನೋದಕ್ಕಿಂತ ತಾವು ಮುಂದು ಅಂತ ಹೇಳಬೇಕು. ನಾನಲ್ಲ ನಾವೆಲ್ಲ ಅನ್ನಬೇಕು. ನಾನು ಅನ್ನೋದು ಬಿಟ್ಬಿಟ್ಟು ನಾವು ಅನ್ನೋದು ನಮ್ಮ ಕುಟುಂಬದಲ್ಲಿ ಕಲಿಯಬೇಕು. ಸಾಧನೆಯಾದರೂ ಸೋಲುವುದಾದರೂ ಅದು ಒಟ್ಟಿಗೆ ಆಗಬೇಕು. ಆದರೆ ಒಬ್ಬೊಬ್ಬರಿಂದ, ಒಬ್ಬೊಬ್ಬರ ತೀರ್ಮಾನಗಳಿಂದ ಕುಟುಂಬವು ಹಾಳಾಗಬಾರ್ದು. ಪಕ್ಕದಲ್ಲಿರೋರನ್ನ ನೋಡಿ ನಾವು ಹೀನೈಕೆಯ ಮಾತುಗಳನ್ನು ಮಾತಾಡಬಾರ್ದು. ಆ ದೇವಾಲಯದಲ್ಲಿ ನಾನು ಪರವಾಗಿಲ್ಲ ದೇವರೇ, ಇವನು ಸರಿಯಿಲ್ಲ ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿರಬಾರ್ದು. ನಾನು ಸರಿ ಇದ್ದೇನೆ ಎಂಬ ಭಾವನೆ ನಮ್ಮಲ್ಲಿರಬಾರ್ದು. ಈ ವಾಕ್ಯಗಳನ್ನು ನೋಡ್ರಿ, ರೋಮ 12:16 ಹೇಳುತ್ತದೆ, ನಿಮ್ಮೊಳಗೆ ಏಕಮನಸ್ಸುಳ್ಳವರಾಗಿರ್ರಿ ಅಂತ ಹೇಳ್ತದೆ. 1 Pr. 3:8 ಹೇಳುತ್ತದೆ, ನೀವು ಏಕಮನಸ್ಸುಳ್ಳವರಾಗಿರ್ರಿ ಅಂತ ಹೇಳ್ತದೆ. ಫಿಲಿಪ್ಪಿಯವರಿಗೆ 2:2 ಹೇಳುತ್ತದೆ, ಐಕ್ಯಮತ್ಯವುಳ್ಳವರಾಗಿದ್ದು ಅಂತ. ಅನೇಕ ವಾಕ್ಯಗಳಲ್ಲಿ ದೇವರ ವಾಕ್ಯ ಹೇಳಿದನೆಂದರೆ ನೀವು ಐಕ್ಯಮತ್ಯವುಳ್ಳವರಾಗಿರ್ರಿ, ಏಕಮನಸ್ಸುಳ್ಳವರಾಗಿರ್ರಿ. ಎಲ್ಲಿ? ಮೊದಲು ಗಂಡ ಹೆಂಡತಿಯ ಮಧ್ಯದಲ್ಲಿ.
ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ, ಕುಟುಂಬದ ಬೇರೆಯವರ ಮಧ್ಯದಲ್ಲಿ, ನಂತರ ಅಲ್ಲಿರುವಂಥ ಮನೆಗಳ ಮಧ್ಯದಲ್ಲಿ, ನಂತರ ಸಭೆಗಳಲ್ಲಿ, ನಂತರ ಸಮಾಜದಲ್ಲಿ ಒಂದು ಐಕ್ಯ ಮನಸ್ಸು. ಏನಾದರೂ ಸಾಧನೆ ಮಾಡೋದಕ್ಕೆ ಐಕ್ಯ ಮನಸ್ಸು ಇರಬೇಕು ದೇವಜನರೇ. ಇಲ್ಲ ಅಂದರೆ ಖಂಡಿತ ಉದ್ಧಾರವು ಆಶೀರ್ವಾದವು ಬರುವುದಿಲ್ಲ. ಬಂದ ಆಶೀರ್ವಾದವು ಎಲ್ಲೋ ಲೀಕಾಗಿ ಹೋದ ಹಾಗೆ, ಎಲ್ಲೋ ಲೀಕಾಗಿ ನೀದು ಹೋಗ್ಬಿಟ್ಟ ಹಾಗೆ ಆಶೀರ್ವಾದಗಳನ್ನು ಕಳ್ಕೊಂಡ್ಬಿಡ್ತೀವಿ. ಕರ್ತರು ತಾನೇ ನಿಮಗೂ ನಿಮ್ಮ ಕುಟುಂಬಕ್ಕೂ ದೈವಿಕವಾದ ಆಲೋಚನೆಗಳನ್ನು ಕೊಟ್ಟು, ನಿಮ್ಮ ಮಾತಿಗೆ, ನಿಮ್ಮ ದೈವಿಕವಾದ ತೀರ್ಮಾನಕ್ಕೆ ನಿಮ್ಮ ಮನೆಯವರು ಸ್ಪಂದಿಸುವಂತೆ ಕಾರ್ಯ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾದಂಥ ನಮ್ಮ ಪರಿಶುದ್ಧನಾದ ದೇವರೇ, ಪರಮ ಪ್ರೀತಿಯುಳ್ಳ ದೇವರು ನೀವು, ಉನ್ನತೋನ್ನತರಾದ ದೇವರು ನೀವು, ಸಹಾಯ ಮಾಡುವಂಥ ಶಕ್ತನಾದ ದೇವರು ನೀವು. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಕರ್ತಾ ದೇವ, ವಿಶೇಷವಾಗಿ ಈ ಸಮಯದಲ್ಲಿ ಕರ್ತನೇ ಈ ವಾಕ್ಯವನ್ನು ಕೇಳಿಸಿಕೊಂಡ ಎಲ್ಲ ನನ್ನ ಪ್ರೀತಿಯ ದೇವಜನರನ್ನು ಹೆಸರೆಸರಾಗಿ ಅವರ ಕುಟುಂಬವಾಗಿ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ. ಕುಟುಂಬವನ್ನು ಒಡೆಯೋದಕ್ಕೆ, ಏಕ ಮನಸ್ಸಾಗಿ ಇರೋದಕ್ಕೆ ಇರದೇ ಇರುವಂತೆ ಸೈತಾನನ ಕುತಂತ್ರಗಳನ್ನು, ಲೋಕವು ಕುತಂತ್ರಗಳನ್ನು, ವ್ಯಕ್ತಿಗಳು ಕುತಂತ್ರಗಳನ್ನು ಮಾಡುವಾಗ ನೀವು ನಮಗೆ ಐಕ್ಯಮತ್ಯವುಳ್ಳವರಾಗಿರಬೇಕು, ಏಕಮನಸ್ಸುಳ್ಳವರಾಗಿರಬೇಕೆಂದು ಇವತ್ತಿನ ವಾಕ್ಯದಲ್ಲಿ ತಿಳಿಯಪಡಿಸಿದ್ದೀರಿ. ಆದರೆ ಸ್ವಾಮಿ, ಅನೇಕ ಸಾರಿ ನಾವು ಪಕ್ಕದಲ್ಲಿರೋರನ್ನ ನೋಡಿ ಈನಯಿಸುವುದು, ಹಮ್ಮಿನಿಂದ ಮಾತನಾಡುವುದು, ಸೊಕ್ಕಿನ ಮಾತುಗಳು ಮಾತಾಡುವುದು, ನಾನು ಎಂಬ ಭಾವನೆ, ಅಹಂ, ಇದೆಲ್ಲವನ್ನು ನಾವು ನೋಡುತ್ತೇವಪ್ಪ. ಇವತ್ತು ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ನಮಗೆ ನೀವು ಬೋಧಿಸಿ ಕಲಿಸಿಕೊಟ್ಟಿದ್ದೀರಾ ದೇವರೇ. ಅಪ್ಪ, ನಾವು ಯಾವತ್ತೂ ಆಗಲಿ ಕುಟುಂಬಗಳಲ್ಲಿ ದೇವರೇ ಅತೃಪ್ತಿಯರಾಗಿ, ದ್ರವ್ಯಾಶವುಳ್ಳವರಾಗಿ, ನಾನು ಎಂಬುದ ಆಲೋಚನೆಯನ್ನು ಬಿಟ್ಟು ದೇವರೇ ಪರರ ಅಣ್ಣ ತಮ್ಮಂದಿರಂತೆಯೂ, ಅಕ್ಕ ತಂಗಿಯರಂತೆಯೂ, ಸುಖ ದುಃಖಗಳಲ್ಲಿ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುವಂತೆ ಇರುವಂತೆ ಕೃಪೆ ತೋರಿಸಿರಿ. ತಂದೆ ತಾಯಿಗಳಾಗಿರುವಂಥವರು ಮಕ್ಕಳನ್ನು ಕರ್ತನೆ ಬೇರ್ಪಟ್ಟು ಬೇರ್ಪಟ್ಟಿಸಿ ಮಾತನಾಡುವ ಮಾತುಗಳು ಮಾತಾಡದ ಹಾಗೆ ಪ್ರೀತಿಯನ್ನು ನೀನು ತಾನೇ ನಮ್ಮ ಕುಟುಂಬಗಳಲ್ಲಿ ಏರ್ಪಡಿಸುವಂತ ಬೇಡಿಕೊಳ್ಳುತ್ತೇವಪ್ಪ. ನೀವು ಹೇಳಿದ್ದೀರಾ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ನಿಮ್ಮನ್ನು ತೊರೆಯುವುದಿಲ್ಲ ಎಂದು ಹೇಳಿದ ದೇವರಪ್ಪ. ನಾವಪ್ಪ ನಮ್ಮ ಕಾರ್ಯಗಳನ್ನು ನಾವು ಮಾಡುವುದಾದರೆ, ನಿಮಗೆ ಮೆಚ್ಚುಗೆಯಾದ ಜೀವಿತವನ್ನು ನಾವು ಜೀವಿಸಿರುವುದೇ ಆದರೆ, ಖಂಡಿತ ನೀವು ನಮ್ಮನ್ನು ತೊರೆಯುವುದಿಲ್ಲ. ಯಾರು ಬೇಕಾದರೂ ನಮ್ಮನ್ನು, ಅಯ್ಯೋ ನೀವು ಹಿಂಗಿರುವುದಕ್ಕೆ, ನೀನು ಎತ್ತಿಟ್ಕೊಳ್ಳದೆ ಹೋದರೆ, ನೀನು ಗಳಿಸದೆ ಹೋದರೆ, ಈಗ ಆದಾಯ ಮಾಡದೆ ಹೋದರೆ, ಈಗ ಬುದ್ಧಿವಂತಳು ಬುದ್ಧಿವಂತನಾಗದೆ ಹೋದರೆ, ಮುಂದೆ ನಿನಗೇನೂ ಇರಲ್ಲ ಅಂತ ನಮ್ಮನ್ನು ಲೋಕವು ಹೇಳಿಕೊಡ್ಬೋದಪ್ಪ. ಆದರೆ ನಮಗೂ ಗೊತ್ತಪ್ಪ, ಮುಂದಿನ ದಿನಮಾನಗಳಲ್ಲಿ ನೀನು ನಮ್ಮನ್ನು ಕೈ ಹಿಡಿಯುತ್ತೀರಪ್ಪ. ನೀವು ನಮಗೆ ಪೋಷಿಸ್ತೀರಾ, ನೀವು ನಮ್ಮ ಒದಗಿಸ್ತೀರಾ, ನೀವು ನಮಗೆ ಸಹಾಯ ಮಾಡ್ತೀರಾ. ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ನೀವು ತಾನೇ ಈ ದಿನ ನಮಗೆ ಬೇಕಾಗಿರುವಂಥ ಎಲ್ಲ ಪರಲೋಕದ ಆಶೀರ್ವಾದಗಳನ್ನು ಕೊಟ್ಟು ದೇವರೇ ಬರುವ ದಿನಗಳಿಗೆ ಬೇಕಾದಂಥ ಬಲ, ಆರೋಗ್ಯ, ಸಮಾಧಾನ, ಸಂತೋಷವನ್ನು ಕೊಡ್ರಿ. ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಪ್ರಾರ್ಥಿಸಿದ್ದಕ್ಕೆ ತಕ್ಕಂತೆ ಇವರಿಗೆ ಮನಸ್ಸಂತೋಷವನ್ನು, ಕುಟುಂಬದಲ್ಲಿ ಕರ್ತನೇ ನಾನು ಚೆನ್ನಾಗಿರಬೇಕು, ನಾವು ಕುಟುಂಬಸ್ಥರಾಗಿ ಏಕಮನಸ್ಸುಳ್ಳವರಾಗಿಬೇಕು, ಒಂದು ಸಾರಿ ಕೂತ್ಕೊಂಡು ಪ್ರಾರ್ಥಿಸಬೇಕೆಂಬ ಆಂಬಲವನ್ನು ಕೊಡ್ರಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ಪ್ರೈಸ್ ದಿ ಲಾರ್ಡ್.